ಒಂದು ವಿಷಯವನ್ನ ಆಗ್ಲೇ ಹೇಳ್ತಾ ಇದ್ರಿ ಮಂಡ್ಯದಲ್ಲಿ ಮತ್ತೆ ಗೆಲ್ಲಬೇಕು ಅಂತ ನಿಮ್ಮಲ್ಲಿ ಏಳು ಕೇಳಕ್ಕೆ ಗೆದ್ದಿದ್ರಿ ಬಟ್ ಆ ಸಂದರ್ಭದಲ್ಲಿ ನಾರಾಯಣಗೌಡರು ಪಕ್ಷ ಬಿಟ್ಟು ಹೋಗಿ ಬಿಜೆಪಿಯಿಂದ ಚುನಾವಣೆಯಲ್ಲಿ ಗೆದ್ರು ಬಿಜೆಪಿಯಲ್ಲಿ ಕತೆ ತೆರೀತು ಈಗಲೂ ಕೂಡ ಮಂಡ್ಯದಲ್ಲಿ ಒಂದಷ್ಟು ಬಿಜೆಪಿಯ ಸ್ಥಾನಗಳ ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಎದ್ದಾರಿ ಈಗ ಬಹುತೇಕ ಕಿತ್ತಾಟ ಆಗ್ತಾ ಇದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹ್ಮ್ ದೇವೇಗೌಡರಾದಿಯಾಗಿ ಎಲ್ಲ ಪಕ್ಷದ ಮುಖಂಡರುಗಳು ನಾಯಕರುಗಳು ಶ್ರಮ ಇದೆ ನಾನು ನಾವು ಲೋಕಸಭಾ ಸದಸ್ಯನಾಗಿ ಅವತ್ತು ಅನಂತಕುಮಾರ್ ಜಿಯವರು ಮಂತ್ರಿಗಳಿದ್ದು ಸೆಂಟ್ರಲ್ ಮಿನಿಸ್ಟ್ರ ಇದ್ದರು ಒಂದು ಸಭೆ ಕರೆದ್ರು ಕರ್ನಾಟಕ ಭವನದಲ್ಲಿ ಯಡಿಯೂರಪ್ಪ ಜಿಯವರು ಇದ್ದರು ಯಡಿಯೂರಪ್ಪ ಅವ್ರನ್ನೇ ಹೇಳಿದೆ ನಾನು ಮೊನ್ನೆ ನೀವು ನಂಜನಗೂಡಿಗೆ ಹೋಗಿದ್ರಿ ಎಷ್ಟು ಟ್ರಾಫಿಕ್ ಸಿಗಾಕೊಂಡು ಎಷ್ಟೊತ್ತರ ಅತಿಥಿಗ್ ಬರೋಕ್ಕೆ ದಯಮಾಡಿ ನೀವು ಹೇಳಬೇಕು ಅಂತೇಳಿ ಹೌದು ಸತ್ಯಪುಟ್ಟರಾಜು ಹೇಳೋದು ಅನ್ನೋಷ್ಟು ಮಟ್ಟಿಗೆ ಯಡಿಯೂರಪ್ಪ ಅವರು ಮೊದಲು ಏನು ಎಲ್ಲ ಥರದ ರೆಡಿಯಾಗಿದೆ ಮೊದಲು ಕೈಗೆತ್ಕೊಳ್ಳೋದನ್ನು ಮಾಡಿ ಅಂತಕ್ಕಂಥ ಒತ್ತಾಯನವ್ರು ಮಾಡಿದ್ರು ದೇವೇಗೌಡ ಜಿಯವರು ಹಲವಾರು ಬಾರಿ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟನ್ನು ಗಮನ ಸೆಳೆದಿದ್ರು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಾದರು ಎಲ್ಲಕ್ಕಿಂತ ಬಿಗಲಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣವರು ಪಿ ಡಬ್ಲ್ಯೂ ರೇವಣ್ಣ ರೇವಣ್ಣವರು ಅಲೈನ್ಮೆಂಟ್ ಫಿಕ್ಸ್ ಮಾಡಿ ಈಗ ಎತ್ಕೊಳ್ಳೇಬೇಕು ನೀವು ಪ್ರಾರಂಭ ಮಾಡಿ ಅಂತಕ್ಕಂಥದ್ದನ್ನು ನಾನು ಸೇರಿದಾಗ ಹಲವಾರು ಬಾರಿ ಡೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಗಡ್ಕರಿಯವ್ರು ಭೇಟಿ ಮಾಡಿದ್ದೀವಿ ಆ ಕ್ರೆಡಿಟು ಎಲ್ಲ ಪಾರ್ಟಿಯರ್ಗೂ ಸೇರುತ್ತೆ ಅತಿ ಮುಖ್ಯವಾಗಿ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ರೇವಣ್ಣ ರೇವಣ್ಣವರು ಅತಿ ಹೆಚ್ಚಿನ ಒಂದು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿ ಅದನ್ನು ಕೈಗೆತ್ತಿಕೊಳ್ಳುವಂಥದ್ದಾಯಿತು ಮುಂದೆ ಬಂದಂಥ ಸರ್ಕಾರಗಳು ಅದು ಯಾವುದೇ ಸರ್ಕಾರ ಇದ್ರೂ ಪೂರ್ಣಗೊಳಿಸ್ತಕ್ಕಂಥದ್ದು ಜವಾಬ್ದಾರಿ ಹಾಗಾಗಿ ಅವರು ಏನಾದರೂ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ನೋಡಲಿಕ್ಕೆ ಅವಕಾಶ ಅನ್ನೋ ಕೆಲಸನ ಮಾಡ್ತಾಯಿದ್ದಾರೆ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಗೌರವ ಇದೆ ಜನಕ್ಕೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತದ್ದು ಲೋಕಾರ್ಪಣೆ ಮೊದಲು ಆಗಲಿ ನನ್ನ ಇದಿದ್ದಿದ್ದು ಪೂರ್ ಸಂಪೂರ್ಣ ಮಾಡಿ ಮಾಡಬೇಕಿತ್ತು ಆತಾತ್ರವಾಗಿ ಇನ್ನೂ ಕೆಳಗಿಡದ ಮೇಲತ್ತಿ ಅನ್ನೋ ಒಂದು ಪರಿಸ್ಥಿತಿ ರಸ್ತೆಯಲ್ಲಿದೆ ಏನೋ ಬಂದು ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹೋಗಲಿ ಆದಷ್ಟು ಬೇಗ ಪೂರ್ಣಗೊಳಿಸುವಂಥದ್ದು ಆಗಬೇಕು ಅಂತಕ್ಕಂಥದ್ದು ಅದಕ್ಕಿಂತ ಮಿಗಿಲಾಗಿ ಸರ್ವಿಸ್ ರೋಡ್ಗಳು ಆಗಬೇಕು ಭಾಳ ಜನಕ್ಕೆ ತೊಂದರೆ ಆಗ್ತಾ ಇದೆ ಅದನ್ನು ಮಾಡುವಂಥದ್ದಾಗಲಿ ಅಂತೇಳಿ ನಾನು ಆಸಿಸ್ತೀನಿ